ಧಾನ್ಯ ಏನಿದೆ ಅದು ಸರ್ಕಾರ ಕೊಂಡುಕೊಳ್ಳುತ್ತೆ. ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಗ್ರಾಮಕ್ಕೆ ಬರ್ತೀವಿ, ನನಗೊಂದಿಷ್ಟು ಸಮಯ ಕೊಡಿ, ಇದು ಎಮರ್ಜೆನ್ಸಿ ಆದ್ದರಿಂದ ನನಗೆ ಒಂದು ವಾರಗಳ ಸಮಯ ಕೊಡಿ. ಅವೈಲಬಲ್ ಇರುವಂತಹ ಬಸ್ಗಳನ್ನ, ಲಾರಿಗಳನ್ನ, ಟ್ರಕ್ಗಳನ್ನ ಸ್ವತಃ ಸರ್ಕಾರದ ಅಧಿಕಾರಿಗಳೇ ಗುರುತಿಸಿ ನಿಮ್ಮ ಹೊಲಕ್ಕೆ ಬಂದು ಅಧಿಕಾರಿಗಳ ಮೂಲಕ ನೀವು ಬೆಳೆದಂತಹ ಬೆಳೆಯನ್ನ ನಾವು ಖರೀದಿ ಮಾಡಿ ಜನರ ಮನೆ ಬಾಗಿಲಿಗೆ ತಲುಪಿಸುತ್ತೇವೆ. ನಿಮಗೆ ಅಲ್ಲಿಯೇ ಚೆಕ್ ಅನ್ನ ಕೊಡ್ತೇವೆ. ಚೆಕ್ ಆಗಲೇ ಅದು ಪಾಸ್ ಆಗುತ್ತೆ ಅಂತ ಅನ್ಕೋಬೇಡಿ. ನಾನು ಆರ್ ಬಿ ಐ ಅವ್ರ ಜೊತೆ ಮಾತಾಡ್ತಾ ಇದೆ ಸರ್ಕಾರ, ನನಗೆ ನೀವು ಬೆಳೆದಂತಹ ಪ್ರತಿಯೊಂದು ಬೆಳೆಯನ್ನ ಖರೀದಿ ಮಾಡೋದಕ್ಕೆ, ಕೊಯ್ಲಿಗೆ ಬಂದಿರುವಂತಹ ಬೆಳೆಗಳನ್ನ ಖರೀದಿ ಮಾಡೋದಕ್ಕೆ ಸುಮಾರು 35,000 ಕೋಟಿ ಬೇಕಾಗುತ್ತೆ. ಹಾಗಾಗಿ ನಾನು ಮಾತುಕತೆ ನಡೆಸಿ ವಯಾ ಮೀಡಿಯಾ ಒಂದು ಸೊಲ್ಯೂಷನ್ ತಗೊಂಡು ಬರ್ತೀನಿ. ಚೆಕ್ಗಳನ್ನ ಕೊಡ್ತಾರೆ, ಇಸ್ಕೊಳ್ಳಿ. ಒಂದು ತಿಂಗಳ ಒಳಗಾಗಿ ನಿಮ್ಮ ಚೆಕ್ ಪಾಸ್ ಆಗುತ್ತೆ, ನಿಮ್ಗೆ ದುಡ್ಡು ಸೇರುತ್ತೆ. ಹರಿಬರಿ ಮಾಡಬೇಡಿ, ತರಾತುರಿ ಮಾಡಬೇಡಿ, ಆದ್ರೆ ನೀವು ಬೆಳೆದಂತಹ ಬೆಳೆಗೆ ಮೋಸ ಆಗಲ್ಲ. ದಯವಿಟ್ಟು ನನ್ನೊಂದಿಗೆ ಸಹಕರಿಸಿ. ನನಗೆ ಗೊತ್ತು ಗೋದಾಮುಗಳ ಕೊರತೆ ಇದೆ, ಗೋದಾಮುಗಳು ಇಲ್ಲ, ಎಲ್ಲಿ ಶೇಖರಿಸಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ. ಪ್ರತಿಯೊಂದು ಗ್ರಾಮದಲ್ಲಿರುವಂತಹ ಶಾಲೆ ಕಾಲೇಜುಗಳನ್ನ ನಾವು ಬಳಸಿಕೊಂಡು ಅವುಗಳನ್ನೇ ಉಗ್ರಾಣಗಳನ್ನಾಗಿ ಮಾಡ್ಕೊಳ್ತೀವಿ. ದಯವಿಟ್ಟು ಒಂದು ವಾರ ಟೈಮ್ ಕೊಡಿ ಅಂತ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು ರೀ ಅಲ್ಲಿನ ಮುಖ್ಯಮಂತ್ರಿಗಳು. ನಿನ್ನೆಯಿಂದ ರೈತರು ತಮ್ಮ ಬೆಳೆಯನ್ನ ಚರಂಡಿಯಲ್ಲಿ, ಕೆರೆಯಲ್ಲಿ, ರಸ್ತೆಯಲ್ಲಿ ಹಾಕಿ ಗೊಳೋ ಅಂತ ಅಂತ ಇರೋದನ್ನ ತೋರಿಸಿದ್ರು. ಇಲ್ಲಿಯವರೆಗೂ ಒಬ್ರು ಬಾಯ್ಬಿಟ್ಟು ಮಾತಾಡಕ್ ಯೋಗ್ಯತೆ ಇಲ್ಲದೆ ಇರೋರು. ಇವ್ರದು ರೈತ ಪರ ಸರ್ಕಾರ. ಬನ್ನಿ, ಕೆಸಿಆರ್ ತೆಲುಗು ಅಲ್ಲಿ ಇದೆ ಅದು, ಆದ್ರೂ ತೋರ್ಸೋಣ ಕೆಸಿಆರ್ ಏನ್ ಹೇಳಿದ್ದಾರೆ. ಈ ಪರಿಸ್ಥಿತಿಗಳಲ್ಲೂ ರೈತ ಅನ್ನು ಅನವಂತರಮೈನಟುವಂಟಿ ಒತ್ತಿಡಿಗೆ, ಮಾನಸಿಕ ಒತ್ತಿಡಿಗೆ, ಆಂಗ್ಸೈಟಿಗೆ ಗುರಿ ಕಾವದ್ದು. మీరు పండించిన ప్రతి గింజ ప్రభుత్వమే తీసుకుంటది. మీరేం గత్తర బిత్తర కావద్దు, నాకు ముందు నీ ముందు కాదు. ఎక్కడ నడిచింది నాకు ముందు, ఇప్పుడు నడవద్దు. నేను కూడా కాకపోతే నాకు రైతుల పొలం నీకు నా పండుగ పోతే అమ్ముకోవాలి, అందరం అమ్ముకోవాల్సింది. కాబట్టి మనం గత్తర బిత్తరే పిచ్చిమిచ్చిగా మార్కెట్ మొత్తం క్లోజ్ డౌన్. సింగిల్ రైతును కూడా పట్టణాలలో ఉండే అగ్రికల్చర్ మార్కెట్ యార్డు రానివ్వరు, అది క్లోజ్ అయిపోయింది మార్కెట్. ఇవాళ నుంచి మార్కెట్ సెక్రటరీలు, మార్కెట్ సిబ్బంది, వ్యవసాయ శాఖ సిబ్బంది, వ్యవసాయ శాఖలో మొత్తం 3-4 వేల మంది గ్రామాలనే మోహరిస్తూ ఉంటారు పూర్తి స్థాయి. జిల్లా కలెక్టర్లు కంప్లీట్ దీని మీద టెక్నికల్ చర్యలు తీసి ఏప్రిల్ మొదటి వారం నుంచి స్టార్ట్ అవుతుంది. ఏప్రిల్ మాసం అంతా కూడా దాన్ని వస్తా ఉంటారు, ఏప్రిల్ నెల అంతా కూడా కొంటారు. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಇಂತಹ ಪರಿಸ್ಥಿತಿಯಲ್ಲಿ ರೈತರು ಒತ್ತಡಕ್ಕೆ ಒಳಗಾಗಬೇಡಿ. ನಾನು ಕೂಡ ಒಬ್ಬ ರೈತ, ನನ್ನ 20 ಎಕರೆಯ ಬೆಳೆಯೂ ಕೂಡ ಕಾಯ್ತಾ ಇದೆ, ಅದನ್ನು ಕೂಡ ಸರ್ಕಾರ ಖರೀದಿಸಬೇಕಾಗಿದೆ. ಇಲ್ಲಿಯವರೆಗೆ ಬಿಟ್ಟು ಬಿಡಿ. ಇನ್ನ ಮೇಲೆ ನಮ್ಮ ಮಾರ್ಕೆಟ್ ಸೆಕ್ರೆಟರಿಗಳು, ಕೃಷಿ ಇಲಾಖೆಯ ಸಿಬ್ಬಂದಿಗಳು 3,000-4,000 ಮಂದಿ ನಿಮ್ಮ ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಇದರ ಉಸ್ತುವಾರಿಯನ್ನ ವಹಿಸ್ತಾರೆ. ಏಪ್ರಿಲ್ ಮೊದಲನೇ ವಾರದಿಂದಲೇ ನೀವು ಬೆಳೆದಂತಹ ಬೆಳೆಯನ್ನ ಸರ್ಕಾರ ಖರೀದಿಸುತ್ತದೆ ಅಲ್ವಾ? ನಿಮ್ಗೇನಾಗಿದೆ? ಇಲ್ಲಿವರೆಗೂ ಯಾರು ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ? ಯಾರು ಏನು ಅವ್ರಿಗೆ ಸಂಬಂಧಪಟ್ಟಿದ್ದ ಅಲ್ಲ ಅಂತ ಅನ್ಕೊಂಡಿದ್ದಾರೆ ರಂಜಿ. ಅವ್ರಿಗೆ ಸಂಬಂಧಪಟ್ಟಿದ್ದೆ ಅಲ್ಲ. ಮೋಸ್ಟ್ಲಿ ಇವತ್ತು ಮೀಡಿಯಾಗಳಲ್ಲಿ ಬಂದ ಮೇಲೆ ಕೃಷಿ ಸಚಿವರು ಎಚ್ಚೆತ್ತುಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾರು ಕಾಣ್ತಾ ಇದ್ದಾರೆ ಸಚಿವರು? ಅದೇ ಬೆರಳೆಣಿಕೆಯಷ್ಟು ಸೋಮಣ್ಣ ಅವರು, ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಸುರೇಶ್ ಅವ್ರು ಬಿಡಿ, ಅವರು ಪಾರ್ಟಿ ಮುಗಿದೈತೆ ಈಗ. ಆಮೇಲೆ ಯಡಿಯೂರಪ್ಪನವರು, ಸುಧಾಕರ್ ಅವರು, ಶ್ರೀರಾಮುಲು ಅವರು ಕೂಡ ಕಾಣ್ತಾ ಇಲ್ಲ. ಏನ್ ನಡೀತಾ ಇದೆ, ಏನ್ ನಡೆಸ್ತಾ ಇದ್ದೀರಾ ನೀವು? ನಿಮ್ಗೆ ಸಿಗ್ತಾ ಇಲ್ವಾ ಕಂಟ್ರೋಲ್? ಸಿಗ್ತಾ ಇಲ್ವಾ ನಿಮ್ ಕೈಯಲ್ಲಿ? ಆಗ್ತಾ ಇಲ್ವಾ? ಆಗ್ತಾ ಇದೆ ಅಂದ್ರೆ ಬಿಡಿ, ರಾಜೀನಾಮೆ ಕೊಟ್ಟು ಹೋಗ್ರಿ. ಆ ಕ್ಷಣ ಪ್ಲಾನ್ ಮಾಡಕ್ಕಾಗಲ್ಲ, ಎಮರ್ಜೆನ್ಸಿ ಇತ್ತು, ಐ ನೋ ಇಟ್. ಆದರೆ 7 ದಿನ ಸಾಲಲ್ವೇನ್ರಿ? 7 ದಿನ ಸಾಲಲ್ವೇ? ಆಯಾ ಡಿಪಾರ್ಟ್ಮೆಂಟ್ ಅವರು, ಆಯಾ ಇಲಾಖೆಯವರು ಕೂತ್ಕೊಂಡು ಅಧಿಕಾರಿಗಳ ಜೊತೆ ಮಾತನಾಡಿ. ಪ್ರಯಾರಿಟಿ ನಮ್ಗೆ ಇದು ರೈತರು ಅಂತೀರಾ? ಏನು ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ನೋಡೋಣ ಇನ್ನು ನಾಳೆ ಮೋಸ್ಟ್ಲಿ ಯಾರಾದ್ರೂ ಕಮೆಂಟ್ ಮಾಡ್ಬೋದು ಈ ವಿಚಾರದಲ್ಲಿ. ಅವರು ಸೋಮಶೇಖರ್ ಅವ್ರು ಹೇಳ್ತಾ ಇದ್ರು, ಕಲ್ಲಂಟಿ ಬೆಳೆದಿದ್ರು ಅವರು ಬೇರೆ ಯಾರ ಜೊತೆನೂ ಇದು ಮಾಡ್ಕೊಂಡಿದ್ರು, ಒಪ್ಪಂದ ಮಾಡ್ಕೊಂಡಿದ್ರು, ಅದ್ ರೇಟ್ ಸಿಗ್ಲಿಲ್ಲ ಅಂತ ಸತ್ತದ ಅಂತ. ಈಗ ನಂಗೆ ಗೊತ್ತಿಲ್ಲ, ಈಗ ಬೇರೆ ರಾಜ್ಯಕ್ಕೆ ಹೆಂಗ್ ಸಾಗಿಸ್ತಾರೆ? ಆಯ್ತು, ಇನ್ ಕೇಸ್ ಹಂಗೆ ಅಂತಾನೆ ಅನ್ಕೊಂಡು ಹೆಂಗ್ ಸಾಗಿಸ್ತಾರೆ?
ಇದು ಸರ್ಕಾರ ಗಮನ ಹರಿಸಬೇಕಾದಂತ ವಿಚಾರ ಅಲ್ವೇ? ಖಂಡಿತ. ಏನ್ ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆ ಸಚಿವರು ಅಂತ, ತೋಟಗಾರಿಕಾ ಸಚಿವರು ಏನ್ ಮಾಡ್ತಾ ಇದ್ದೀರಾ? ಬಾಂಬೆಗೆ ಹೋಗಿದ್ದೀರಾ? ಬಿಸ್ನೆಸ್ ಇದೆ ಅವ್ರದ್ದು, ಅವರೇ ಹೇಳಿದ್ದಾರೆ ಜೈ ಶಿವಾಜಿ ಜೈ ಮಹಾರಾಷ್ಟ್ರ ಅಂತ. ಬಾಂಬೆ ಅಲ್ಲಿ ನನ್ಗೆ ವ್ಯವಹಾರ ಇದೆ, ಅಲ್ಲೇನಾದ್ರೂ ಹೋಗಿದ್ದೀರಾ? ಯಡಿಯೂರಪ್ಪನವ್ರು ಯಾಕಷ್ಟ ಆಗಿಲ್ಲ ಅಂತ ಅನಿಸ್ತಾ ಇದೆ, ತುಂಬಾ ವೀಕ್ ಆಗಿದ್ದಾರೆ ಅವರು. ಯಡಿಯೂರಪ್ಪನವರು ಕುಟುಂಬ ಹಾಕಿದ್ದಾರೆ, ಇಡೀ ವಿಧಾನಸೌಧವೇ ನಡುಗುತ್ತದೆ, ವಾಪಸ್ ಸಚಿವರು ಕಾಣ್ತಾ ಇಲ್ಲ. ಸಚಿವರ ಇಚ್ಛಾಶಕ್ತಿ ಯಾರು? ಯಡಿಯೂರಪ್ಪನವರು ಹೇಳಬೇಕು. ನಥಿಂಗ್ ಡೂಯಿಂಗ್ ಎಮರ್ಜೆನ್ಸಿ ಯಾರು ಕೂಡ ಒಂದಿಷ್ಟು ನಿರ್ಲಕ್ಷ್ಯ ಮಾಡುವಂತಿಲ್ಲ. ನಿನ್ನೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾಳೆ ಏನಾದ್ರೂ ಸಮಸ್ಯೆಗೆ ಮತ್ತೆ ಬಂದ್ರೆ ಮಾತ್ರ ನಾನು ಸುಮ್ಮನೆ ಇರೋಲ್ಲ ಅಂತ. ಬೆಂಗಳೂರಲ್ಲಿ ಕೆಲಸ ಮಾಡಿ ಅಷ್ಟೇ ಹೇಳೋದು. ಮತ್ತೆ ಕೊರೋನಾ ಬನ್ನಿ, ಓಕೆ, ಒಂದು ಬ್ರೇಕ್ ತಗೋಣ. ಬ್ರೇಕ್